ಎಸ್, ಮುಂದಿನ ಸುದ್ದಿ. ನೆಕ್ಸ್ಟ್ ವಿಧಾನಸಭೆ ಎಲೆಕ್ಷನ್ ಅಂದ್ರೆ 2023ಕ್ಕೆ ಕಾಂಗ್ರೆಸ್ನಲ್ಲಿ ಸುಮಾರು 23-25 ಜನ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಅಂತ ಈಗ ಮುಸ್ಲಿಂ ಮುಖಂಡರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಒಂದು ಸಭೆ ಸೇರಿದ್ರು ಮುಸ್ಲಿಂ ಶಾಸಕರು, ಮುಸ್ಲಿಂನ ಹಾಲಿ ಶಾಸಕರು, ಮಾಜಿ ಶಾಸಕರು, ಮುಸ್ಲಿಂ ಮುಖಂಡರು, ಕಾಂಗ್ರೆಸ್ ಪಕ್ಷದವರು ಎಲ್ಲ ಮಾತನಾಡಬೇಕಾದ್ರೆ ಮುಸ್ಲಿಂ ಅವರಿಗೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ ಅನ್ನೋ ಒಂದು ಚರ್ಚೆಯನ್ನು, ಒಂದು ಮನವಿಯನ್ನು ಮುಂದಿಟ್ಟಿದ್ದಾರೆ. 2018ರಲ್ಲಿ 17 ಜನಕ್ಕೆ ಟಿಕೆಟ್ ಕೊಟ್ಟಿದ್ರಿ, 7 ಜನ ಗೆದ್ದಿದ್ರು. ಸೊ ಈಗ ನೆಕ್ಸ್ಟ್ 23-20 ಜನಕ್ಕೆ ಟಿಕೆಟ್ ಕೊಡಿ, ಗೆಲ್ಸೋ ಒಂದು ಜವಾಬ್ದಾರಿ ನಮ್ಮದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಬಟ್ ಈಗಾಗಲೇ ಕಾಂಗ್ರೆಸ್ಗೆ ಮುಸ್ಲಿಮರ ಪಾರ್ಟಿ, ಸಿದ್ದರಾಮುಲ್ಲಾ ಖಾನ್ ಹಿಂಗೆಲ್ಲ ಹೇಳಿ ಒಂದು ಬ್ರಾಂಡ್ ಮಾಡಿಟ್ಟಿದ್ದಾರೆ. ಕಾಂಗ್ರೆಸ್ ಅಂದರೆ ಹಿಂದುಗಳ ವಿರೋಧಿ, ಕಾಂಗ್ರೆಸ್ ಅಂದರೆ ಮುಸ್ಲಿಂ ಪಾರ್ಟಿ, ಕಾಂಗ್ರೆಸ್ ಅಂದರೆ ಕ್ರಿಶ್ಚಿಯನ್ ಪಾರ್ಟಿ, ಕಾಂಗ್ರೆಸ್ ಅಂದರೆ ಅಲ್ಪಸಂಖ್ಯಾತರ ಪಾರ್ಟಿ, ಕಾಂಗ್ರೆಸ್ ಹಿಂದುಗಳ ವಿರೋಧಿ, ಹಿಂದುಗಳ ಪಾರ್ಟಿನೇ ಅಲ್ಲ ಅಂತ ಬ್ರಾಂಡ್ ಮಾಡಿ ಇಟ್ಟಿದ್ದಾರೆ. ಇದ್ರ ಜೊತೆಗೆ ಅಲ್ಪಸಂಖ್ಯಾತರಿಗೆ ನಮ್ಗೆ 25 ಜನ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಬಿಜೆಪಿಗರು ನಾವು ನಮಗೆ ಹಿಂದುತ್ವ ಮುಖ್ಯ, ಮುಸ್ಲಿಮರ ಓಟೇ ಬೇಡ ಅಂತ ಕೇಳ್ತಿದ್ದಾರೆ. ಬಹುಶಃ ಈ 224 ಕ್ಷೇತ್ರದಲ್ಲಿ ಒಬ್ರಿಗೂ ಕೊಡಲ್ಲವನ್ನ ಬಿಜೆಪಿ ಅವರು ಮುಸ್ಲಿಮರಿಗೆ ಟಿಕೆಟ್ ಅನ್ನೋ ಥರ ಚರ್ಚೆ ಆಗ್ತಿದೆ. ಯಾಕಂದ್ರೆ ಎಲ್ಲರ ಮಾತುಗಳು ಹಾಗೇ ಇದೆ, ಹಿಂದುತ್ವ ನಮಗೆ ಮುಸ್ಲಿಂ ಓಟ್ಸ್ ಬೇಡ ಅಂತಾರೆ. ಯತ್ನಾಳ್ ಹೇಳ್ತಾರೆ ನಮ್ಗೆ ಮುಸ್ಲಿಂ ಓಟ್ಸ್ ಬೇಡ ಅಂತ, ಈಶ್ವರಪ್ಪ ಹೇಳ್ತಾರೆ ನಮಗೆ ಮುಸ್ಲಿಂ ಓಟ್ಸ್ ಬೇಡ ಅಂತ, ಅಲ್ಲಿ MP ಅನಂತಕುಮಾರ್ ಹೇಳ್ತಾರೆ ಉತ್ತರ ಕನ್ನಡದಲ್ಲಿ ನಮಗೆ ಮುಸ್ಲಿಂ ಓಟ್ಸ್ ಬೇಡ ಅಂತ. ಸೊ ಈ ಮಾತನ್ನ ಸಾಕಷ್ಟು BJP ಶಾಸಕರು, ಸಾಕಷ್ಟು BJP MPಗಳು ಈ ಮಾತನ್ನ ಪದೇ ಪದೇ ಹೇಳ್ತಾ ಇರ್ತಾರೆ, ನಮಗೆ ಮುಸ್ಲಿಂ ಓಟ್ಸ್ ಬೇಡ 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 ಅಂತ. ಅವ್ರಿಗೆ ಮುಸ್ಲಿಂ ಓಟ್ಸೇ ಬೇಡ ಅಂತಿದ್ದಾರೆ BJP ಅವರು, ಇನ್ನು ಮುಸ್ಲಿಂ ಅವ್ರು ಟಿಕೆಟ್ ಕೊಡ್ತಾರಾ? ಮತ್ತೊಂದು ಕಡೆ ಕಾಂಗ್ರೆಸ್ ಈಗಾಗಲೇ ಬ್ರಾಂಡ್ ಆಗಿಬಿಟ್ಟಿದೆ. ಒಂದು ಹೆಂಗೆ ಅಂದರೆ ಕಾಂಗ್ರೆಸ್ಸಿಗರು ಈಗ ಹಿಂದುಗಳ ಓಲೈಕೆ ಮಾಡಬೇಕು. ಹೌದು, ಹೆಂಗೋ ಅವ್ರಿಗೆ ಮುಸ್ಲಿಮ್ಸ್ ವೋಟ್ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆದರೂ ಕೂಡ ಮುಸ್ಲಿಮರು ಮತ್ತೆ ಓಲೈಕೆ ಮಾಡಿ 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 ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಕಾಂಗ್ರೆಸ್ ಹಿಂದುಗಳ ವಿರೋಧಿ ಪಕ್ಷ ಅಂದಾಗಿದೆ. ನೋಡೋಣ, ಈ ಮುಸ್ಲಿಂ ಅವ್ರ ಬೇಡಿಕೆ ತಪ್ಪೇನಲ್ಲ, ಶಾಂತಿನಗರದಲ್ಲಿ ಹೋಗಿ ಯಾರಿಗೆ ಟಿಕೆಟ್ ಕೊಡೋಕ್ಕಾಗುತ್ತೆ, ಶಿವಾಜಿನಗರದಲ್ಲಿ ಯಾರಿಗೆ ಕೊಡೋಕ್ಕಾಗುತ್ತೆ, ಮಂಗಳೂರಲ್ಲಿ ಯಾರಿಗೆ ಕೊಡೋಕ್ಕಾಗುತ್ತೆ ಹೋಗ್ಬಿಟ್ಟು, ಯಾಕಂದ್ರೆ ಏಕೈಕ ಕಾಂಗ್ರೆಸ್ ಇರೋದು ಮಂಗಳೂರು. ಹೀಗಾಗಿ ನೋಡೋಣ, ಅವ್ರು ಹೇಳಿದ್ರು ತಪ್ಪೇನಲ್ಲ, ಅವ್ರ ಬೇಡಿಕೆ ಅವ್ರು ಇಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಡಿಸಿಷನ್ ಫೈನಲ್ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಅಂದ್ರೆ ಹಿಂದುಗಳ ವಿರೋಧಿ ಹೇಗೆ ಬ್ರಾಂಡ್ ಮಾಡ್ತಿದ್ದಾರೆ, ಆ ಬ್ರಾಂಡ್ ಇದೇನಾದ್ರೂ ಆದ್ರೆ ಇನ್ನು ಜಾಸ್ತಿ ಆಗುತ್ತೆ ಅಂತಷ್ಟೇ.